ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಸಮುದ್ರ ಹೆಣ್ಣಿನ ಮನಸ್ಸಿದ್ದಂತೆ ಅದರ ಆಳ ಅಗಲವನ್ನು ಕಂಡು ಹಿಡಿಯೋದು ತುಂಬ ಕಷ್ಟ. ಒಡಲಿನಲ್ಲಿ ಏನೇನು ಅಡಗಿದೆಯೋ ಯಾರಿಗೆ ಗೊತ್ತು? ಎಲ್ಲಿ ಎಷ್ಟು ಸಂಪತ್ತು ಅಡಗಿದೆಯೋ ಅದು ಕೂಡ ಯಕ್ಷ ಪ್ರಶ್ನೆಯಾಗೆ ಉಳಿದ್ಬಿಟ್ಟಿದೆ. ಕೊಲಂಬಿಯಾದ ಕೆರಿಬಿಯನ್ ಸಮುದ್ರದಲ್ಲಿ 2 ಹೊಸ ಹಡಗುಗಳ ಅವಶೇಷ ಪತ್ತೆಯಾಗಿದೆ. ಅವುಗಳಲ್ಲಿ 17 ಬಿಲಿಯನ್ ಡಾಲರ್ ಅಂದರೆ 1,32,600 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಪತ್ತೆಯಾಗಿವೆ. ಅವು ಹಸಿರು ಮತ್ತು ನೀಲಿ ಬಣ್ಣದಲ್ಲಿ ಸಾಗರದ ತಳದಲ್ಲೆಲ್ಲ ಹರಡಿಕೊಂಡಿರೋದನ್ನು ಅತ್ಯಾಧುನಿಕ ರಿಮೋಟ್ ಕಂಟ್ರೋಲ್ ವೆಹಿಕಲ್ ಬಳಸಿ ಸೆರೆ ಹಿಡಿಯಲಾಗಿದೆ. ಇದರ ಬಗ್ಗೆ ಕೊಲಂಬಿಯಾದ ಪ್ರೆಸಿಡೆಂಟ್ ಇವಾನ್ ಡಾಕ್ ಸ್ವತಃ ಹೇಳಿಕೆ ನೀಡಿದ್ದು, ಈ ಸಂಪತ್ತನ್ನು ಉತ್ಖನನ ಮಾಡಿ ತೆಗೆದು ದೇಶದ ಮುಂದಿನ ಭವಿಷ್ಯಕ್ಕೆ ಉಪಯೋಗಿಸಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಸ್ನೇಹಿತರೆ, ಈ ಹಡಗುಗಳು ಸುಮಾರು 200 ವರ್ಷಗಳಷ್ಟು ಹಳೆಯದಾಗಿವೆ ಎಂದು ಅಂದಾಜು ಮಾಡಲಾಗಿದೆ. ಆದರೂ ಒಂದು ಹಡಗು ಸ್ವಲ್ಪನೂ ಹಾಳಾಗಿಲ್ಲ, ವೆಲ್ ಪ್ರಿಸರ್ವ್ ಆಗಿದೆ. ಈ ಹಡಗುಗಳು ಪತ್ತೆಯಾಗಿರೋದು 1708 ಮುಳುಗಡೆಯಾಗಿದ್ದ ಸ್ಪೇನ್ನ ಕಾರ್ಗೋ ಶಿಪ್ ಸ್ಯಾನ್ ಜೋಸ್ನ ಸ್ಥಳದಲ್ಲೇ ಅನ್ನೋದು ಇನ್ನೂ ವಿಶೇಷ. ಸ್ನೇಹಿತರೆ, ಈ ಸ್ಯಾನ್ ಜೋಸ್ ಅನ್ನೋದು ಸ್ಪೇನ್ನ 64-ಗನ್ 3-ಮ್ಯಾಸ್ಟೆಡ್ ಗ್ಯಾಲಿಯನ್ ಹೊಂದಿದ್ದ ಕಾರ್ಗೋ ಶಿಪ್. 1700 ಆಸುಪಾಸಿನಲ್ಲಿ ಸ್ಪೇನ್ನ ದೊರೆ 2ನೇ ಚಾರ್ಲ್ಸ್ ತೀರಿಕೊಂಡು ಬಿಡ್ತಾನೆ. ಆಗ ಅವನ ಕುಟುಂಬಸ್ಥರಲ್ಲೇ ಅಧಿಕಾರಕ್ಕಾಗಿ ಪೈಪೋಟಿ ಶುರುವಾಗುತ್ತೆ. ಸ್ನೇಹಿತರೆ, ಆ ಸಮಯದಲ್ಲಿ ಯುರೋಪ್ನ ರಾಷ್ಟ್ರಗಳು ಜಗತ್ತನ್ನೆಲ್ಲ ಆಕ್ರಮಿಸಿ ಹಲವಾರು ದೇಶಗಳನ್ನು ತಮ್ಮ ವಸಾಹತುಗಳಾಗಿ ಮಾಡಿಕೊಂಡಿದ್ವು. ಬ್ರಿಟಿಷರು ಹೇಗೆ ಏಷ್ಯಾ ಮತ್ತು ಆಫ್ರಿಕಾ ಆಸ್ಟ್ರೇಲಿಯಾಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿದ್ರು, ಹಾಗೆ ಈ ಸ್ಪ್ಯಾನಿಷ್ನವರು ಬಹುತೇಕ ಅಮೆರಿಕದಲ್ಲಿ ತಮ್ಮ ವಸಾಹತು ಸ್ಥಾಪಿಸಿದ್ರು. ಅಲ್ಲಿಂದ ತೆರಿಗೆ ಇನ್ನಿತರ ರೂಪದಲ್ಲಿ ಸಂಪತ್ತನ್ನು ಸ್ಪೇನ್ಗೆ ತರಲು ಒಂದು ಜಲಮಾರ್ಗ ಮಾಡಿಕೊಂಡಿದ್ರು. ಅದನ್ನ ಸ್ಪ್ಯಾನಿಷ್ ಟ್ರೆಜರ್ ಫ್ಲೀಟ್ ಅಂತ ಕರೆಯಲಾಗ್ತಿತ್ತು. 1708 ಈ ಸ್ಪ್ಯಾನಿಷ್ನ ಸಕ್ಸೆಸನ್ಗಾಗಿ ಸಂಪತ್ತನ್ನು ಪೋರ್ಟ್ ಬೆಲಾರ್ ಪನಮಾದಿಂದ ಕಾಟೇಜಿನ ಕೊಲಂಬಿಯಾಗೆ ತರಲು 14 ಶಿಪ್ ಬಳಸಲಾಗಿತ್ತು. ಅವುಗಳಲ್ಲಿ ಸ್ಯಾನ್ ಜೋಸ್, ಸ್ಯಾನ್ ಜೋ ಕ್ವಿನ್ ಮತ್ತು ಸ್ಯಾಂಟಾ ಕ್ರೆಜ್ಗಳಲ್ಲಿ ಅತಿ ಹೆಚ್ಚು ಸಂಪತ್ತನ್ನು ತುಂಬಿಸಲಾಗಿತ್ತು. ಅದೇ ಸಮಯಕ್ಕೆ ಹೊಂಚು ಹಾಕಿಕೊಳ್ಳುತ್ತಿದ್ದ ಬ್ರಿಟಿಷರ 4 ಹಡಗುಗಳು HMS ಕಿಂಗ್ಸ್ಟನ್, HMS ಎಕ್ಸ್ಪಿಡಿಷನ್, HMS ಪೋರ್ಟ್ಲ್ಯಾಂಡ್ ಮತ್ತು HMS ವಲ್ಚರ್ ಈ ಹಡಗುಗಳ ಮೇಲೆ ದಾಳಿ ಮಾಡಿದ್ವು. ಹಾಗಾಗಿ ಇಬ್ಬರ ನಡುವೆ ವೇಜರ್ಸ್ ಆಕ್ಷನ್ ಅನ್ನೋ ಯುದ್ಧ ಸಂಭವಿಸಿತ್ತು. ಯುದ್ಧದಲ್ಲಿ ಬ್ರಿಟಿಷರು ಗೆಲುವನ್ನು ಸಾಧಿಸಿದ್ರು. ಆದರೆ ದುರಾದೃಷ್ಟವಶಾತ್ ಆ ಯುದ್ಧ ನಡೀತಿರ್ಬೇಕಾದ್ರೆ ಅತಿ ಹೆಚ್ಚು ಸಂಪತ್ತು ತುಂಬಿಸಿದ್ದ ಸ್ಯಾನ್ ಜೋಸ್ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡು ಸಮುದ್ರದಲ್ಲಿ ಲೀನವಾಗಿ ಹೋಯಿತು. ಅದರಲ್ಲಿದ್ದ 600 ಜನರಲ್ಲಿ ಕೇವಲ 11 ಜನ ಮಾತ್ರ ಉಳ್ಕೊಂಡ್ರು. ಹಾಗೆ ಸ್ಯಾನ್ ಜೋಕ್ವಿನ್ ಶಿಪ್ ಬ್ರಿಟಿಷರ ಕಣ್ ತಪ್ಪಿಸಿ ಕೊಲಂಬಿಯಾದ ಕಡೆ ಹೊರಟು ಹೋಯಿತು. ಬ್ರಿಟಿಷರಿಗೆ ಸಿಕ್ಕಿದ್ದು ಸ್ಯಾಂಟಾಕ್ರೆಜ್. ಅದರಲ್ಲಿ ಸರ್ಕಾರಿ ಸಂಪತ್ತಿರಲಿಲ್ಲ. 1,000,000,000,000 ಸಂಪತ್ತನ್ನು ಲೂಟಿ ಮಾಡಬಹುದೆಂದುಕೊಂಡಿದ್ದ ಬ್ರಿಟಿಷರಿಗೆ ಮರ್ಮಾಘಾತವಾಯಿತು. ಸ್ಯಾನ್ ಜೋಸ್ ಅನ್ನೋ ಹಣ್ಣು ಸಮುದ್ರದ ಪಾಲಾಗಿ ಸ್ಯಾಂಟಾಕ್ರೆಜ್ ಅನ್ನೋ ಸಿಪ್ಪೆ ಸಿಕ್ತು. ಇದರಿಂದ ರೊಚ್ಚಿಗಿದ್ದ ಬ್ರಿಟಿಷ್ ಸರ್ಕಾರ ಆಪರೇಷನ್ನಲ್ಲಿ ಭಾಗಿಯಾಗಿದ್ದ 2 ಕ್ಯಾಪ್ಟನ್ಗಳನ್ನು ಕೋರ್ಟ್ ಮಾರ್ಷಿಯಲ್ ಮಾಡ್ತು. ಹೀಗೆ ಪ್ರಪಂಚದ ಅತಿ ಹೆಚ್ಚು ಸಂಪತ್ತು ಸಮುದ್ರದಾಳ ಸೇರಿ ಹೋಯಿತು. ಇದು ಪನಾಮಾ ಕಾಲುವೆಯ ಆಸುಪಾಸಿನಲ್ಲೇ ಇದೆ. ಈ ಪನಾಮಾ ಕಾಲುವೆ 82 ಕಿಲೋಮೀಟರ್ ಉದ್ದದ ಮಾನವ ನಿರ್ಮಿತ ಜಲಮಾರ್ಗ. ಇದು ಅಟ್ಲಾಂಟಿಕ್ ಸಾಗರವನ್ನು ಪೆಸಿಫಿಕ್ ಸಾಗರಕ್ಕೆ ಜೋಡಿಸುತ್ತದೆ. ಹಾಗೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳನ್ನು ಬೇರ್ಪಡಿಸುತ್ತದೆ. ಈ ಸ್ಯಾನ್ ಜೋಸ್ನ ಹುಡುಕಾಟ ಶುರುವಾಗಿತ್ತು 1981. ಅಮೆರಿಕಾದ ಗ್ಲೋಕಾ ಮೊರಾಕೋ ಅನ್ನೋ ಕಂಪ್ನಿ ಸಿ ಸರ್ಚ್ ಅರ್ಮೆಡಾ ಅನ್ನೋ ಹೆಸರಿನಲ್ಲಿ 1981 ಕೆರೆಬಿಯನ್ ಕೋಸ್ಟ್ನಲ್ಲಿ ಹಡಗಿನ ಅವಶೇಷ ದೊರೆತಿದೆ ಎಂದು ವರದಿ ಮಾಡಿತು. ಆದರೆ 65-35% ಹಂಚಿಕೆಗೆ ಕೊಲಂಬಿಯಾ ಸರ್ಕಾರ ಒಪ್ಪದಿದ್ದಕ್ಕಾಗಿ ಆಪರೇಷನ್ ಸ್ಥಗಿತ ಆಯಿತು. ನಂತರ ಕೊಲಂಬಿಯನ್ ಗೌರ್ಮೆಂಟ್ ಪಾರ್ಲಿಮೆಂಟ್ನಲ್ಲಿ ಒಂದು ಬಿಲ್ ಪಾಸ್ ಮಾಡಿ ಸ್ಯಾನ್ ಜೋಸ್ನ ಸಂಪತ್ತು ಕೊಲಂಬಿಯಾಗೆ ಸೇರಬೇಕು, SSAಗೆ 5% ಫೈಂಡಿಂಗ್ ಫೀಸ್ ಅಂತ ಕೊಟ್ಟು ಅದರಲ್ಲೂ 45% ಟ್ಯಾಕ್ಸ್ ಕಟ್ಸ್ಕೋಬೇಕು ಅಂತ ಹೇಳಿಕೆ ನೀಡಿತು. ಇದರಿಂದ SSA ಕೋರ್ಟ್ ಮೆಟ್ಟಿಲೇರಿತು. 2007 ಸುಪ್ರೀಂ ಕೋರ್ಟ್ ಆಫ್ ಕೊಲಂಬಿಯಾ ಸಂಪತ್ತಿನಲ್ಲಿ 50-50 ಮಾಡ್ಕೋಬೇಕು ಎಂದು ಆದೇಶ ನೀಡಿತು. ಆದಾಗ್ಯೂ SSA ಕೋರ್ಟ್ ಮೆಟ್ಟಿಲೇರಿತು. ಆದರೆ ಅಮೆರಿಕದ ಕೋರ್ಟ್ ಆ ಸಂಪತ್ತು ಕೊಲಂಬಿಯಾಗೆ ಸೇರಬೇಕು ಎಂದು ತೀರ್ಪು ನೀಡಿತು.
2015ರಲ್ಲಿ ಈ ಗ್ಯಾಲಿಯಂ ಸ್ಯಾನ್ ಜೋಸ್ನ ಕೊಲಂಬಿಯಾ ನ್ಯಾವಿ ಪತ್ತೆ ಹಚ್ಚಿತು. ಕೊಲಂಬಿಯಾದ ಮೆರೈನ್ ಆರ್ಕಿಯಾಲಜಿಸ್ಟ್ ಸ್ಯಾನ್ ಜೋಸನ್ನು ಅದರ ಡಾಲ್ಫಿನ್ನಿಂದ ಕೂಡಿದ ಹಿತ್ತಾಳೆಯ ಗನ್ನಿಂದ ಪತ್ತೆ ಹಚ್ಚಿ ಕನ್ಫರ್ಮ್ ಮಾಡಿದ್ರು. ಸ್ಯಾನ್ ಜೋಸ್ನ ಸಂಪತ್ತು $14 ಬಿಲಿಯನ್ ಅಂತ ಅಂದಾಜಿಸಲಾಗಿತ್ತು. ಅದರಲ್ಲಿನ ಬಹುತೇಕ ಚಿನ್ನ ಬೊಲಿವಿಯಾದ ಪೋಟೋಸ್ ಮೈನ್ನಿಂದ ತರಲಾಗಿತ್ತೆಂದು ಹೇಳಲಾಗುತ್ತಿದೆ. ಆದರೆ ಅದರ ಪಕ್ಕದಲ್ಲೇ $17 ಬಿಲಿಯನ್ ಮೌಲ್ಯದ ಸಂಪತ್ತು ಸಿಕ್ಕಿರೋದು ಕೊಲಂಬಿಯಾಗೆ ಖುಷಿ ತಂದಿದೆ. ಆದಷ್ಟು ಬೇಗ ಆ ಸಂಪತ್ತು ಕೊಲಂಬಿಯಾದ ಕೈ ಸೇರಲೆಂದು ಆಶಿಸೋಣ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.